Hi friends, welcome to Nandini Cooking. ಇವತ್ತೇನು ಮಾಡ್ತಾ ಇದ್ದೀನಿ ಅಂದರೆ ಚಿತ್ರಾನ್ನ ಮಾಡೋದು ತೋರಿಸ್ತಾ ಇದ್ದೀನಿ. ಯಾವ ವಿಧಾನದಲ್ಲಿ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಫ್ರೆಂಡ್ಸ್, ಬಾಣಲಿ ಇಟ್ಟಿದ್ದೀನಿ, ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಒಂದು 5-6 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಕಡಲೆಬೀಜ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೀಜ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಚಿತ್ರಾನ್ನಕ್ಕೆ ಒಂದು ಸ್ವಲ್ಪ ಕಡಲೆಬೀಜ ಇದ್ದರೆ ಚೆನ್ನಾಗಿರುತ್ತೆ. ಒಂದೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇಷ್ಟು ಫ್ರೈ ಆಗಿದ್ದರೆ ಸಾಕು. ಇದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಬೇಕು. ಬೇಳೆ ಹಾಕ್ತಾ ಇದ್ದೀನಿ. ಒಂದು 3/4 ಸ್ಪೂನು ಉದ್ದಿನ ಬೇಳೆ. ಇದರದ್ದು ವಿಡಿಯೋ ಮಿಸ್ ಆಗಿದೆ. ಸಾಸಿವೆ ಹಾಕ್ಕೊಳ್ಳಿ ಫಸ್ಟಿಗೆ, ಸಾಸಿವೆ ಹಾಕ್ಕೊಳ್ಳಿ, ಆಮೇಲೆ ಕಡಲೆಬೀಜ ಹಾಕ್ಕೊಬೇಕು. ಈಗ ನಾನು ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದು ಹಸಿಮೆಣ್ಸಿನ್ಕಾಯಿ ಉದ್ದುದ್ದಕ್ಕೆ ಸ್ಲೈಸಾಗಿ ಹಚ್ಚಿ ಇರೋದು ಹಾಕ್ತಾ ಇದ್ದೀನಿ. ಆಮೇಲೆ ಒಣಮೆಣ್ಸಿನ್ಕಾಯಿ, ಕೊರಬೇವಿನ ಸೊಪ್ಪು ಈಗ ಹಾಕ್ಕೊಳ್ಳಿ ಫ್ರೆಂಡ್ಸ್. ಚಿಟಿಕೆ ಹಿಂಗೆ ಹಾಕ್ತಾ ಇದ್ದೀನಿ. ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಅರಶಿನ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಹಾಕ್ಕೊಳ್ಳಿ, ರೈಸ್ಗೂ ಉಪ್ಪು ಹಾಕಿರ್ತೀವಲ್ಲ, ಈಗ ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ಟೋವ್ ಆಫ್ ಮಾಡ್ಕೊಳ್ಳೋಣ. ನೋಡಿ, ನಾನು ರೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಹಾಕಿ ರೈಸ್ ಮಾಡಿರೋದು. ಈಗ ನಿಂಬೆಹಣ್ಣು ಹಾಕ್ಕೊಳ್ಳೋಣ. ನಿಂಬೆಹಣ್ಣಲ್ಲಿ ಬೀಜ ಇಲ್ದಂಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಈಗ ಗೊಜ್ಜು ಮಾಡಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕ್ದಿರಾನೆ ಮಾಡ್ತಾ ಇರೋದು ಚಿತ್ರಾನ್ನ. ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ರೈಸ್ ಎಲ್ಲ ಕಲಿಸ್ದೆ ನೋಡಿ ಫ್ರೆಂಡ್ಸ್, ಚಿತ್ರಾನ್ನ ಈ ರೀತಿ ಆಗಿದೆ. ತುಂಬ ಚೆನ್ನಾಗಿರುತ್ತೆ. ಇದು ಬ್ಯಾಚುಲರ್ ರೆಸಿಪಿ ಅಂತಲೇ ಹೇಳ್ಬೋದು. ಇದಕ್ಕೆ ಆನಿಯನ್ ಆಗಲಿ, ಗಾರ್ನಿಕ್ ಆಗಲಿ, ಬೆಳ್ಳುಳ್ಳಿ ಆಗಲಿ ಏನೂ ಯೂಸ್ ಮಾಡಿಲ್ಲ. ನನ್ನ ಚಾನಲ್ ಇಷ್ಟ ಆಗಿದ್ದರೆ ಒಂದು ಲೈಕ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.